ಸರ್ ಟ್ಯಾಕ್ಸ್ ಬಂದ್ಬಿಟ್ಟು ಇವಾಗ ಒಂದು ಕೌಂಟ್ರ್ ಇತ್ತು, ಅದಕ್ಕೋಸ್ಕರ ಮುನ್ಸಿಪಾಲ್ಟಿನಲ್ಲಿ 5 ಕೌಂಟ್ರ್ ಓಪನ್ ಮಾಡಿದ್ದೀವಿ. ಎಮ್ ಜಿ ಮಾರ್ಕೆಟಲ್ಲಿ ಒಂದು ಮಾಡಿದ್ದೀವಿ, 5 ಜನ ಬಿಟ್ಟಿದ್ದೀವಿ. ನಾಳೆ ಬಂದುಬಿಟ್ಟು ನಾಳೆ ನಮ್ಮ ಮೀಟಿಂಗ್ ಹಾಲ್ನಲ್ಲಿ 5 ಕಂಪ್ಯೂಟರ್ ಹಾಕ್ಬಿಟ್ಟು 5 ಜನ ಕಂಪ್ಯೂಟರ್ ಆಪರೇಟರ್ ಮತ್ತು ಬಿಲ್ ಚಲನ್ ಹಾಕೋರು ಹಾಕ್ಕೊಡ್ತಾರೆ. ನಾವು ಇನ್ನೊಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ, ಬ್ಯಾಂಕ್ ಔಟ್ರ್ ಬಂದುಬಿಟ್ಟು ಇಲ್ಲಿ ಒಂದು ಓಪನ್ ಮಾಡಬೇಕಂತ. ಅಲ್ಲಿ ಓಪನ್ ಆಗಿಬಿಟ್ರೆ ಚಲನ್ ಇಲ್ಲೇ ರಿಸೀಟ್ ಚಲನ್ ಹಾಕ್ಕೊಂಡು ಇಲ್ಲೇ ಕಟ್ಟತ್ತರ, ಇಲ್ಲಿಂದ ಬ್ಯಾಂಕ್ ಓಡಾಡೋದಕ್ಕಂತ ಅವಶ್ಯಕತೆ ಇರಲ್ಲ ಅಂತೇಳ್ಬಿಟ್ಟು ಒಂದು ಬ್ಯಾಂಕ್ ಕೌಂಟ್ರನ್ನ ಬಂದುಬಿಟ್ಟು ಇಲ್ಲಿ ಓಪನ್ ಮಾಡ್ತಾಯಿದ್ದೀವಿ. ಒಂದು ಟ್ಯಾಕ್ಸು ನನ್ನೆಲ್ಲ ಮೊನ್ನೆನೇ ಓಪನ್ ಆಗಿದ್ದರು, ಅದಕ್ಕೋಸ್ಕರ ಇದಿದೆ, ಟೈಮ್ ಇದೆ. ಆರಾಮಾಗಿ ಇಲ್ಲಿ ನಾವು ಒಂದು 5-6 ಜನ ಇಡ್ತೀವಿ, ಅವ್ರನ್ನ ಈ ಸವಲತ್ತೆಲ್ಲ ನೀವು ಪಡಿಸ್ಕೊಂಡು ನೀವು ಆರಾಮಾಗಿ ಇಲ್ಲೇ ಬ್ಯಾಂಕ್ನಲ್ಲಿ ಕಟ್ಟಬೇಕಂತ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ಯುಜಿಡಿ ಕಾಮಗಾರಿ ಅವಂತರ, ರಸ್ತೆಗಳ ಹಾಳು, ಸಾರ್ವಜನಿಕರ ಆಕ್ರೋಶ. ಕಳೆದ 5 ದಿನಗಳಿಂದ ನಗರದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ನಗರದಲ್ಲಿ ಕೈಗೊಳ್ಳಲಾಗಿರುವ ಕಳಪೆ ಗುಣಮಟ್ಟದ ಯುಜಿಡಿ ಕಾಮಗಾರಿಯಿಂದ ಗಣೇಶ್ಪುರಂ ವಾರ್ಡ್ನ ಆಯಿಲ್ ಮಿಲ್ ರಸ್ತೆಯ ತಿರುವಿನ ರಸ್ತೆಯ ಮಧ್ಯಭಾಗದ ರಸ್ತೆ ಕುಸಿದಿರುವ ಘಟನೆ ನಡೆದಿದ್ದು, ಸಾರ್ವಜನಿಕರು ಅಧಿಕಾರಿಗಳಿಗೆ ಇಡಿಶಾಪ ಆಗುತ್ತಿರುವ ಘಟನೆ ನಡೆದಿದೆ. ಸರ್ ಚಪ್ಪ ಸರ್, ಇಲ್ಲಿ ಯುಜಿಡಿ ಹಾಕಿದ್ರು. ಯುಜಿಡಿ ಹಾಕುವಾಗ ಈ ಜಾಗದಲ್ಲಿ ತುಂಬ ಡೀಪ್ ಆಗೋಯ್ತು, ದೊಡ್ಡ ಪೈಪ್ ಹಾಕಿರೋದು. ಇದಕ್ಕೆ ಮಣ್ಣು ಫಿಲ್ ಮಾಡುವಾಗ ಸರಿಯಾಗಿ ಫಿಲ್ ಮಾಡಿದೆ, ಆಮೇಲೆ ಮೇಲೇ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ಆದ್ದರಿಂದ ಇವಾಗ ವಾಟರ್ ಟ್ಯಾಂಕು ಅವು ಸ್ವಲ್ಪ ಲೋಡ್ ಜಾಸ್ತಿ ಹೋದಾಗ ಏನಾಗ್ತಾ ಇದೆ ಅಂದರೆ, ಕಾಂಕ್ರೀಟ್ ಹೊಡೆದೋಗ್ಬಿಟ್ಟು ಒಳಗಡೆ ಅಲ್ಲಲ್ಲಿ ಅಲ್ಲಲ್ಲಿ ಹಳ್ಳಗಳು ಬಿದ್ದೋಗ್ತಾ ಇದ್ದಾವೆ. ಬಂದವರು ಇವಾಗಲೇ 4-5 ಜನ ಬಿದ್ದು ತಿಂಗಳಿಗೆ 2 ಸಲ 3 ಸಲ ಆಗ್ತಾ ಇದ್ದಾವೆ. ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಸುಮ್ಮನೆ ಬರ್ತಾರೆ, ಸುಮ್ಮನೆ ಮಣ್ಣು ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ತುಂಬ ತೊಂದರೆ ಆಗ್ತಾ ಇದೆ. ಇಷ್ಟೊಳಗೆ ಇದೆ 3-4 ಜನಕ್ಕೆ ಇಂಜೂರ್ ಆಗಿದೆ ಇಲ್ಲೇ. 2-ವೀಲರು ಆಮೇಲೆ ಕಾರ್ ಬಂದು ಒಂದು ಕೆಳಗೆ ಬಿದ್ದೋಯ್ತು. 2-ವೀಲರ್ನವರು 4-5 ಜನ ಬಿದ್ದು ಕೈ ಕಾಲೆಲ್ಲ ಗಾಯಗಳು ಮಾಡ್ಕೊಂಡು ಹೋಗಿದ್ದಾರೆ. ಯಾರಿಗೆ ಹೇಳಿದ್ರು ಇದು ಯುಜಿಡಿ ಅವರಿಗೆ ಜವಾಬ್ದಾರಿನೇ ತಗೋತಾ ಇಲ್ಲ. ದಯವಿಟ್ಟು ನೀವು ಇದನ್ನು ಸ್ವಲ್ಪ ಏನಾದರೂ ಸರಿ ಮಾಡಬೇಕು ಅಂತಬಿಟ್ಟು, ಇದು ಏನೇ ಇದ್ರೂ ಉದ್ದಕ್ಕೂ ಕಾಂಕ್ರೀಟ್ ಹೊಡೆದ್ಬಿಟ್ಟು ಒಳಗಡೆ ಫುಲ್ಲು ಮಣ್ಣು ಫಿಲ್ ಮಾಡಿ ಮೇಲೆ ಕಾಂಕ್ರೀಟ್ ಹಾಕಬೇಕು. ಅದೇ ಪರ್ಮನೆಂಟ್ ಸೊಲ್ಯೂಷನ್. ಇದ್ದೇ ಹೋದರೆ ಈ ಮೇಲೆ ಮೇಲೆ ಸಿಮೆಂಟ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಏನು ಯೂಸ್ ಇಲ್ಲ, ಮತ್ತೆ ಮತ್ತೆ ಹಳ್ಳ ಬೀಳ್ತಾ ಇರುತ್ತೆ. ಇದು 10 ಅಡಿ ಒಳಗಡೆ ದೊಡ್ಡ ಪೈಪ್ ಬಂದಿದೆ, ಯುಜಿಡಿ ಪೈಪ್. ಅದು ಇವರು ಮಣ್ಣು ಫಿಲಪ್ ಮಾಡುವಾಗ ಮೇಲೆ ಮೇಲೆ ಫಿಲಪ್ ಆಯಿತು, ಒಳಗಡೆ ಅದು ಕುತ್ಕೊಂಡಿಲ್ಲ, ಮೇಲೆ ಸಿಮೆಂಟ್ ಹಾಕ್ಬಿಟ್ರು ಹುಟ್ಟೋದ್ರು. ಹೆವಿ ಲೋಡ್ಸು ಈ ಕನ್ಸ್ಟ್ರಕ್ಷನ್ಗೆ, ಈ ಲಾರಿಗಳು ಅವು ಇವು, ಇಟ್ಟಿಗೆ ಸ್ಯಾಂಡು ಜಲ್ಲಿ ಇವೆಲ್ಲ ಬರ್ತವೆ. ಇನ್ನೊಂದು ಈ ಟ್ರ್ಯಾಕ್ಟರ್ಸು ಇದೆಲ್ಲ ನೀರು ಇದು ಬರೋದ್ರಿಂದ ತುಂಬ ಇದಾಗ್ತಾ ಇದೆ. ಎವ್ರಿ ಮಂತು ಒಂದು ನಾವು ಈ ಥರ ಹಲ್ಲ ಬಿದ್ದು ನಮಗೆ ತುಂಬ ಇದಾಗ್ತಾ ಇದೆ. ಇದರಿಂದ ಜನಗಳಿಗೆ ಇದರಲ್ಲಿ ತೊಂದರೆ ಅಂತೂ ತುಂಬ ತುಂಬ ಆಗ್ತಾಯಿದೆ. ಸ್ಕೂಟರ್ಸು ಆಗಲಿ, ಮೋಟರ್ ಸೈಕಲ್ ಆಗಲಿ, ಕಾರುಗಳಾಗಲಿ ಬರೋದು ತುಂಬ ತುಂಬ ಕಷ್ಟ ಆಗಿ ಇದಾಗ್ತಾಯಿದೆ. ಇದು ಆಲ್ಮೋಸ್ಟ್ ಇದು ಯುಜಿಡಿ ವರ್ಕ್ ಸ್ಟಾರ್ಟ್ ಆಗಿದ್ದರಿಂದ 1.5 ವರ್ಷ ಇಂದ ಇದೇ ರಾಮಾಯಣ ಇಲ್ಲಿ. ಅವಾಗವಾಗ ಹಲ್ಲ ಆಗೋದು, ಮಳೆ ಬಂದರೆ ಸಿಂಕ್ ಆಗೋದು. ನಾವು ಸುಮಾರು ಸತಿ ಕಂಪ್ಲೇಂಟ್ ಅಂದರೆ ಆಲ್ಮೋಸ್ಟ್ 20 ದಿವಸ ಮುಂಚೆನೂ JW ಬಂದರು, ವಾಟರ್ ಬೋರ್ಡಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದರು, ರೆಡ್ಡಿ ಸಾರು ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು ಹೋದರು. ರೆಸ್ಪೆಕ್ಷನ್ ಮಾಡ್ತೀವಂತ ಇವತ್ತವರೆಗೂ ಮುಖ ತೋರಿಸಿಲ್ಲ. ನೋಡಿದ್ರೆ ಮತ್ತೆ ಮೊನ್ನೆ ಮಳೆ ಬಂದಿದ್ದರಿಂದ ಇನ್ನೂ ಫುಲ್ ಕಂಪ್ಲೀಟ್ ಏನೋ ಈ ಮೈನ್ಸ್ ಇರುತ್ತಲ್ಲ ಸೊ ಇದು ಡೆತ್ ಆ ಥರ ಸುರಂಗ ಹೋಗ್ತಾರ ಹೋಗ್ತಾ ಇದೆ.
ಇದು ತುಂಬ ಪ್ರಾಬ್ಲಮ್ ಆಗ್ತದೆ, ಎಲ್ಲ ಜನರಿಗೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ. ಇದು ಮೊನ್ನೆ ಬೆಳಗ್ಗೆ ರೆಡ್ಡಿ ಸರ್ಗೆ ಫೋನ್ ಮಾಡಿ ತಿಳಿಸಿದೆ, ಕಲಿಸ್ತೀನಿ ಅಂತ ಹೇಳಿದ್ದಾರೆ, ಮೂರು ಸತಿ ಕಾಲ್ ಮಾಡಿದ್ದೇನೆ, ಇವತ್ತವರೆಗೂ ಯಾರು ಬಂದು ನೋಡೇ ಇಲ್ಲ. ಸೊ ಇದು ಪಬ್ಲಿಕ್ಗೆ ತುಂಬ ತೊಂದರೆ ಆಗ್ತಾ ಇರೋದೆ, ಏನಾದರೂ ಕ್ರಮ ತಗೋಬೇಕು. ನಮ್ಮ ಅಧ್ಯಕ್ಷಗೆ ಇವಾಗ ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಇದ್ರ ಬಗ್ಗೆ, ಎಮ್ ಎಲ್ ಎಗೆ ಗೌಡಕ್ಕೆ ತರಿಸ್ತೀನಿ, ಬಂದು ನೋಡ್ಕೊಂಡು ಹೋದ್ರು, ಇನ್ಸ್ಪೆಕ್ಷನ್ ಮಾಡಿದ್ರೆ ಎಲ್ಲ ಸಾಲ್ವ್ ಮಾಡ್ತೀನಿ ಅಂತ. ಯಾರು ಬಂದು ಇವತ್ತಿವರೆಗೂ ನೋಡೇ ಇಲ್ಲ, ಏನು ಕೇರ್ ಅಂತ ಇಲ್ಲ. ಇದು ರಸ್ಟ್ರಕ್ಷನ್ ವರ್ಕು, ಪೈಪ್ ಲೈನ್ದು, ಯೂಜಿನಿದು, ಹಿಂಗೆ ರಾಮಾಯಣ ಎಲ್ಲ ಬಿಲ್ ಮಾಡ್ಕೊಂಡು ತಿನ್ಬಿಟ್ಟು ಇವಾಗ ಯಾರು ಕಂಪ್ಲೀಟು ನಾನ್ ಮೈನಿಂಗ್ ಏರಿಯಾ ಇಲ್ಲ, ನಮ್ಮದು ಮಾತ್ರ ಇಲ್ಲ, ಕಂಪ್ಲೀಟ್ ನಾನ್ ಮೈನಿಂಗ್ ಏರಿಯಾ ಹಿಂಗೆ ಆಗಿದೆ ಅಲ್ಲ.